ಕಳೆದ ಭಾನುವಾರ ಶ್ರೀ ಕ್ಷೇತ್ರ ಧರ್ಮಸ್ಥಳವೇ ಮದುವೆ ಮನೆಯಾಗಿ ಬದಲಾಗಿತ್ತು. ಇಲ್ಲಿ ನಡೆದ 47ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಧರ್ಮಸ್ಥಳದಲ್ಲಿ ದಿನವಿಡೀ ಸಂಭ್ರಮ ಸಡಗರ. ಕ್ಷೇತ್ರದಲ್ಲಿ ಎಲ್ಲಿ ನೋಡಿದ್ರೂ ವಧುವರರ ಜೋಡಿ, ಮನೆಯವರ ಸಂಭ್ರಮವೇ ತುಂಬಿತ್ತು. ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಮದುವೆಯ ಹಿನ್ನೆಲೆಯಲ್ಲಿ ಮೊದಲಿಗೆ ವಧುವಿಗೆ ಸೀರೆ ಮತ್ತು ರವಿಕೆ ಕಣ ಹಾಗೂ ವರನಿಗೆ ಧೋತಿ ಶಾಲು ಮತ್ತು ಅಂಗಿ ನೀಡಿ ಮದುವೆಯ ತಯಾರಿಗೆ ನಾಂದಿ ಹಾಡಲಾಯಿತು. ನಂತರ ಸಂಜೆ 5 ಗಂಟೆಗೆ ಭವ್ಯ ಮೆರವಣಿಗೆಯಲ್ಲಿ ಅತಿಥಿ ಗಣ್ಯರೊಂದಿಗೆ ವಧು ವರರ ತಂಡ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬಂದು ಅಮೃತ ವರ್ಷಿಣಿ ಸಭಾಭವನಕ್ಕೆ ತೆರಳಿದ್ರು. ಅಲ್ಲಿ ಡಿ ವೀರೇಂದ್ರ ಹೆಗಡೆ, ಹೇಮಾವತಿ ಹೆಗಡೆ ಹಾಗೂ ಚಲನಚಿತ್ರ ನಟ ಸುದೀಪ್ ಜೋಡಿಗಳಿಗೆ ಮಂಗಳ ಸೂತ್ರ ವಿತರಿಸಿದ್ರು. ಸಂಜೆ 6:40 ಗೋಧೂಳಿ ಲಗ್ನದ ಮುಹೂರ್ತದಲ್ಲಿ ಈ ಬಾರಿ 131 ಜೋಡಿ ಸತಿಪತಿಗಳಾದ್ರು. ಮಂಗಳ ಸೂತ್ರ ಧಾರಣೆ ಬಳಿಕ ನವ ವಿವಾಹಿತರಿಗೆ ದಾಂಪತ್ಯದ ಪ್ರಮಾಣ ವಚನ ಬೋಧಿಸಲಾಯಿತು. ಈ ವೇಳೆ ಮಾತನಾಡಿದ ನಟ ಸುದೀಪ್, ಮದುವೆಯು ಪ್ರಮಾಣ ವಚನ ಸ್ವೀಕಾರ ಮಾಡುವುದರ ಮೂಲಕ ನಡೆದಿದ್ದು ಖುಷಿಯ ವಿಚಾರ ಎಂದರು. ಅವ್ರ ಮುಂದೆ ಬಹಳ ಚಿಕ್ಕ ಒಂದು ಅಳಿದ ಸೇವೆ ಮಾಡಿರೋದು ನಾನು ಸಮಾಜಕ್ಕಾಗಲಿ ಕನ್ನಡಕ್ಕಾಗಲಿ ಕೇಳಿದ್ದೀನಿ. ಫಸ್ಟ್ ಟೈಮ್ ಇವತ್ತು ಈ ವೇದಿಕೆಯಲ್ಲಿ ಅಡುಗೆಯವರು ಅಂತ ಕೂಡ ಪರಿಚಯ ಮಾಡಿದ್ರು. ಕಾರ್ಯಕ್ರಮದ ರುವಾರಿಗಳಾದ ಡಾಕ್ಟರ್ ಹೆಗಡೆ ಅವರು ಮಾತನಾಡಿ, ಪವಿತ್ರ ಆತ್ಮಗಳ ಸಮ್ಮಿಲನವೇ ವಿವಾಹ. ಜೀವನದಲ್ಲಿ ಸಹನೆ ಬಹಳ ಮುಖ್ಯ. ಇಂದು ಅಸಹನೆಯ ಕಾರಣಕ್ಕೆ ವಿಚ್ಛೇದನಗಳು ಹೆಚ್ಚಾಗ್ತಿವೆ. ಇದಕ್ಕೆ ಸಂಪ್ರದಾಯದಲ್ಲಿ ಪರಿಹಾರವಿದೆ ಎಂದು ತಿಳಿಸಿ ನವ ಜೋಡಿಗಳನ್ನ ಹರಸಿದ್ರು. ನಮ್ಮಲ್ಲಿ ದಾಂಪತ್ಯದಲ್ಲಿ ವಿರಸ ಬಂದು ವಿಚ್ಛೇದನ ಆಯಿತು ಮತ್ತು ಯಾವುದೋ ಒಂದು ಸಣ್ಣ ಪುಟ್ಟ ಕಾರಣಕ್ಕಾಗಿ ಹೆಂಡತಿ ಹೋಗಿದ್ದಾಳೆ ಅಥವಾ ಗಂಡನನ್ನ ಕರೆಸಿಕೊಳ್ತಿಲ್ಲ, ಇಂಥ ಮಾತುಗಳೆಲ್ಲ ಬರ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತಂದ್ರೆ, ಗಂಡ ಹೆಂಡತಿ ಜಗಳ ಉಂಟು ಬರುವುದು ಅಂತ ಹಿಂದೆ ಇತ್ತು. ಯಾಕಂದ್ರೆ ಒಂದು ಸಣ್ಣ ಪುಟ್ಟ ಮಾತು ಬರುತ್ತೆ, ಒಂದು ಮಾತುಕತೆ ಕಮ್ಮಿ ಆಗುತ್ತೆ, ಏನೋ ನಡವಳಿಕೆ ಕಮ್ಮಿ ಆಗುತ್ತೆ, ಪರಸ್ಪರ ಹೊಂದಾಣಿಕೆಯಿಂದ ಹೋಗ್ಬೇಕು. 1972 ಧರ್ಮಸ್ಥಳದಲ್ಲಿ ನಡೀತಾ ಇರುವ ಈ ಉಚಿತ ಸಾಮೂಹಿಕ ವಿವಾಹ ಕಾವಂದರ ಸಾಮಾಜಿಕ ಸುಧಾರಣೆ ಪ್ರಜ್ಞೆಗೆ ಅತ್ಯುತ್ತಮ ಸಾಕ್ಷಿ. ಬಡವರ್ಗಕ್ಕೆ ಮದುವೆಯೇ ಶಾಪವಾಗಬಾರದು ಎಂಬ ನಿಟ್ಟಿನಲ್ಲಿ ಮದುವೆಯ ಎಲ್ಲಾ ಖರ್ಚನ್ನು ಕ್ಷೇತ್ರದಿಂದಲೇ ಭರಿಸಿ ಮಾಡುವ ಈ ಉಚಿತ ಸಾಮೂಹಿಕ ವಿವಾಹದಲ್ಲಿ ಇದುವರೆಗೂ 12,160 ಜೋಡಿ ವಿವಾಹ ನೆರವೇರಿದೆ.